ಕೇಸ್ ಅಧಿಕಾರಿ ಸುಧಾ ಆಪ್ತರ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಭೀಮನ ಕುಪ್ಪೆ ನಿವಾಸಿ ಪ್ರಭು ಮನೆ ಮೇಲೆ ಕೂಡ ಎಸಿಬಿ ದಾಳಿಯನ್ನ ಮಾಡಿದ ಅಂತ ಮಾಹಿತಿ ಸಿಗ್ತಾ ಇದೆ। ಭೀಮನ ಕುಪ್ಪೆ ನಿವಾಸಿ ಪ್ರಭು ಮನೆ ಮೇಲೆ ಕೂಡ ಎಸಿಬಿ ದಾಳಿಯನ್ನ ನಡೆಸಿದೆ। ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಸುಧಾ ಆಪ್ತ ಆಗಿ ಪ್ರಭು ಗುರುತಿಸಿಕೊಂಡಿದ್ದಾರೆ। ಸುಧಾ ಬಿಡಿಎ ಅಧಿಕಾರಿಯಾಗಿದ್ದಾಗ ಇವರನ್ನ ಭೇಟಿ ಆಗ್ತಾ ಇದ್ದರು ಪ್ರಭು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ। ಸುಧಾ ಅಧಿಕಾರ ಬಳಸಿ ಸರ್ಕಾರಿ ಆಸ್ತಿಯನ್ನ ಕಬಳಿಸಿರುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು। ಕೆಎಸ್ ಅಧಿಕಾರಿ ಸುಧಾ ಆಪ್ತರ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಧಾ ಆಪ್ತ ಏಜೆಂಟ್ ನರಹರಿ ನಿವಾಸದ ಮೇಲೂ ಕೂಡ ಎಸಿಬಿ ದಾಳಿಯನ್ನ ಮಾಡಿದೆ। ನರಹರಿ ಬಿಡಿಎ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ, ಆತನ ಮನೆ ಮೇಲೂ ಕೂಡ ಈಗ ದಾಳಿ ನಡೆದಿದೆ। ಬಿಡಿಎ ಇಂದ ಹಲವು ಆಸ್ತಿಗಳ ಮುಟ್ಟುಕೋಲು ಹಾಕಿರುವಂತ ಹಿನ್ನೆಲೆಯಲ್ಲಿ ಏನು ಮೂಲ ಮಾಲೀಕರಿಗೆ ಕೊಡಿಸುವಾಗ ಕಮಿಷನ್ ಅನ್ನು ಪಡೆದಂತ ಆರೋಪ ಈತನ ಮೇಲೆ ಕೇಳಿಬಂದಿದೆ। ಸುಧಾ ಜೊತೆಗೆ ನಿಕಟ ಸಂಪರ್ಕವನ್ನ ನರಹರಿ ಹೊಂದಿದ್ದ, ಆತನ ಮನೆ ಮೇಲೂ ಕೂಡ ಈಗ ಎಸಿಬಿ ದಾಳಿಯನ್ನ ನಡೆಸಿದೆ। ಇನ್ನು ಬಿಡಿಎ ಏಜೆಂಟ್ ಮಹೇಶ್ ಮನೆ ಮೇಲೂ ಕೂಡ ಎಸಿಬಿ ದಾಳಿಯನ್ನ ನಡೆಸಿದೆ ಅಂತ ಮಾಹಿತಿ ಸಿಗ್ತಾ ಇದೆ। ಭೀಮನಕುಪ್ಪೆ ನಿವಾಸದ ಮೇಲೆ ಎಸಿಬಿ ರೇಡ್ ಮಾಡಿದ, ಈತ ಕೂಡ ಸುಧಾ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ। ಬಿಡಿಎ ನಿವೇಶನ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿರುವಂತ ಆರೋಪ ಈತನ ಮೇಲೆ ಕೇಳಿ ಬಂದಿದೆ। ಹಾಗಾಗಿ ಬಿಡಿಎ ಅಧಿಕಾರಿ ಏನು ಕೆಎಸ್ ಅಧಿಕಾರಿ ಸುಧಾ ಆಪ್ತರ ಮನೆ ಮೇಲೆ ಎಲ್ಲರ ಮನೆ ಮೇಲೆ ಕೂಡ ಎಸಿಬಿ ದಾಳಿಯನ್ನ ಮಾಡ್ತಾ ಇದೆ। ಬಿಡಿಎ ಏಜೆಂಟ್ ರವಿ ಮನೆ ಮೇಲೆ ಕೂಡ ಎಸಿಬಿ ದಾಳಿಯನ್ನ ನಡೆಸಿದೆ। ಭೀಮನಕುಪ್ಪೆ ನಿವಾಸದ ಮೇಲೂ ಕೂಡ ಎಸಿಬಿ ದಾಳಿ ಮಾಡಿದೆ, ಈಗ ರವಿ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದೆ। ಸುಧಾಪತಿ ಜೊತೆಗೆ ನಿಕಟ ಸಂಪರ್ಕವನ್ನ ಈ ಏಜೆಂಟ್ ರವಿ ಹೊಂದಿದ್ದ ಅನ್ನುವಂತ ಮಾಹಿತಿ ಇದೆ। ಏಜೆಂಟ್ ಪಟೇಲ್ ದೇವರಾಜ್ ಮನೆ ಮೇಲೂ ಕೂಡ ಎಸಿಬಿ ದಾಳಿಯನ್ನ ಮಾಡಿದೆ। ಸುಧಾ ಅಧಿಕಾರವನ್ನ ಬಳಸಿಕೊಂಡು ಬಿಡಿಎ ಜಮೀನುಗಳಲ್ಲಿ ಗೋಲ್ಮಾಲ್ ಮಾಡಿರುವಂತ ಆರೋಪ ಇವರ ಮೇಲೆ ಕೇಳಿ ಬಂದಿದೆ। ಏಜೆಂಟ್ ಮುದ್ದಯ್ಯ ಮನೆ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ। ಸುಧಾ ಆಪ್ತೆ ರೇಣುಕಾ ಜೊತೆ ಸಂಪರ್ಕವನ್ನ ಈ ಮುದ್ದಯ್ಯ ಹೊಂದಿದ್ದ ಅನ್ನುವಂತ ಆರೋಪ ಕೇಳಿ ಬಂದಿದೆ। ಈಗಾಗಲೇ ಕೆಎಸ್ ಅಧಿಕಾರಿ ಸುಧಾ ಮನೆ ಮೇಲೆ ದಾಳಿಯನ್ನ ಮಾಡಿ ಸಾಕಷ್ಟು ದಾಖಲೆ ಪತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು। ಈಗ ಆಕೆ ಹೊಂದಿರುವಂತ ವ್ಯವಹಾರಿಕ ಸಂಬಂಧ ಯಾರ ಜೊತೆಯೆಲ್ಲ ಇಟ್ಕೊಂಡಿದ್ಲು ಅನ್ನುವಂಥ ಮೇರೆಗೆ ಈಗ ಆಕೆಯ ಆಪ್ತರು ಅಂತ ಯಾರೆಲ್ಲ ಗುರುತಿಸಿಕೊಂಡಿದ್ರು ಅವರ ಮನೆ ಮೇಲೆ ಎಲ್ಲ ಕೂಡ ಈಗ ದಾಳಿಯನ್ನು ನಡೆಸಲಾಗಿದೆ। ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಭು ಆಗಿರ್ಬೋದು, ನರಹರಿ ಹಾಗೆ ಏಜೆಂಟ್ ಮುದ್ದಯ್ಯ ಆಗಿರ್ಬೋದು, ರವಿ ಮನೆ ಮೇಲೂ ಕೂಡ ಈಗ ಎಸಿಬಿ ದಾಳಿಯನ್ನು ನಡೆಸಿ ದಾಖಲೆ ಪತ್ರಗಳನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ। ಸುಮಾರು ಬೆಂಗಳೂರಿನ 9 ಕಡೆಗಳಲ್ಲಿ ಎಸಿಬಿ ದಾಳಿಯನ್ನು ನಡೆಸಿತ್ತು। ಬೆಳ್ಳಂಬೆಳಗ್ಗೆ ಏನು ಕೆಎಸ್ ಎಸಿಬಿ ಅಧಿಕಾರಿಗಳು ಶಾಕ್ ಅನ್ನು ನೀಡಿದ್ರು। ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಯಾರ ಜೊತೆ ಎಲ್ಲ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ಲು, ಯಾರ ಜೊತೆ ಎಲ್ಲ ಕ್ಲೋಸ್ ಆಗಿದ್ಲು, ಅವರೆಲ್ಲರ ಮನೆ ಮೇಲೆ ಈಗ ಎಸಿಬಿ ದಾಳಿಯನ್ನು ನಡೆಸಿ ಸೂಕ್ತ ದಾಖಲಾತಿಗಳನ್ನು ಈಗ ಕಲೆ ಹಾಕಿದೆ। ಬಿಡಿಎಯಲ್ಲಿ ಅಧಿಕಾರಿಯಾಗಿದ್ದಾಗ ನಕಲಿ ದಾಖಲೆ ಪತ್ರವನ್ನು ಸೃಷ್ಟಿಸಿ ಅಕ್ರಮ ಎಸಗಿರುವಂಥ ಆರೋಪದ ಮೇಲೆಗೆ ಸುಧಾ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು। ಆನಂತರ ಆಕೆಯ ವಿಚಾರಣೆಗೆ ಒಳಪಡಿಸಿದ ನಂತರ ಆಕೆಯ ಜೊತೆಗೆ ಯಾರೆಲ್ಲ ಆಪ್ತರ ಅಂತ ಗುರುತಿಸಿಕೊಂಡಿದ್ರು ಅವರ ಮನೆ ಮೇಲೆ ಎಲ್ಲ ಕೂಡ ಈಗ ಎಸಿಬಿ ದಾಳಿಯನ್ನು ಮಾಡಿ ಸೂಕ್ತ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ। ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಸುಧಾ ಆಪ್ತ ಪ್ರಭು ಮನೆ ಮೇಲೂ ಕೂಡ ಈಗ ದಾಳಿಯನ್ನು ಮಾಡಲಾಗಿದೆ। ಸುಧಾ ಬಿಡಿಎ ಅಧಿಕಾರಿಯಾಗಿದ್ದಾಗ ಈತ ಪ್ರಭು ಭೇಟಿ ಆಗ್ತಾ ಇದ್ದ, ಹಾಗಾಗಿ ಸುಧಾ ಅಧಿಕಾರವನ್ನು ಬಳಸಿಕೊಂಡು ಸರ್ಕಾರಿ ಆಸ್ತಿಯನ್ನು ಕಬಳಿಸಿರುವಂಥ ಆರೋಪ ಪ್ರಭು ಮೇಲೆ ಕೇಳಿ ಬಂದಿದೆ। ಹಾಗಾಗಿ ಸುಧಾ ಆಪ್ತರ ಮನೆ ಮೇಲೆ ಎಸಿಬಿ ದಾಳಿಯನ್ನು ಮಾಡಿ ಈಗ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಳ್ತಾ ಇದೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ರಿಪೋರ್ಟರ್ ಅರುಣ್। ಅರುಣ್, ಈಗ ಕೆಎಸ್ ಅಧಿಕಾರಿ ಆಪ್ತರಿಗೂ ಕೂಡ ಎಸಿಬಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ, ಸುಮಾರು 9 ಕಡೆ ಏನು ದಾಳಿಯನ್ನು ಮಾಡಲಾಗಿತ್ತು, ಸದ್ಯಕ್ಕೆ ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಎಸ್ ಲೀನಶ್ರೀ, ಏನಂದ್ರೆ ಕೆಎಸ್ ಅಧಿಕಾರಿ ಸುಧಾ ಆಪ್ತರ ಮನೆ ಮೇಲೆ ಎಸಿಬಿ ದಾಳಿ ಹಿನ್ನೆಲೆಯಲ್ಲಿ ಭೀಮನಕುಪ್ಪೆ ನಿವಾಸಿ ಆಗಿರುವಂತಹ ಪ್ರಭು ಅವರ ಮನೆ ಮೇಲೆ ಹಾಗೂ ಏಜೆಂಟ್ ನರಹರಿ ಆಗಿರ್ಬೋದು, ಬಿಡಿಎ ಏಜೆಂಟ್ ಆಗಿರುವಂತಹ ಮಹೇಶ್, ರವಿ ಮತ್ತು ಪಟೇಲ್ ದೇವರಾಜು ಹಾಗೂ ಮುದ್ದಯ್ಯ ಎನ್ನುವಂತವರ ಮನೆ ಮೇಲೆ ಈಗ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಇವರು ರಿಯಲ್ ಎಸ್ಟೇಟ್ ಜೊತೆಗೆ ಮತ್ತು ಸುಧಾ ಅವರ ಜೊತೆಗೆ ಒಂದು ನಿಕಟ ಸಂಪರ್ಕವನ್ನು ಹೊಂದಿದ್ರು ಮತ್ತು ಸುಧಾ ಅವರ ಕೈ ಕೆಳಗೆ ಏಜೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಮಾಹಿತಿಯನ್ನು ಪಡೆದಿರುವಂತಹ ಎಸಿಬಿ ಅಧಿಕಾರಿಗಳು
ಇಂದು ಬೆಳ್ಳಂ ಬೆಳಗ್ಗೆ ಯಾರು ಜನ ಏಜೆಂಟರ ಮನೆ ಮೇಲೆ ಈಗ ದಾಳಿಯನ್ನು ಮಾಡಿ ಸಾಕಷ್ಟು ಅವರ ಮನೆಯಲ್ಲಿರುವಂತಹ ಆಸ್ತಿಯ ಪತ್ರಗಳಾಗಿರಬಹುದು ಬ್ಯಾಂಕ್ ದಾಖಲೆಗಳಾಗಿರಬಹುದು ಹಾಗೂ ಚಿನ್ನಾಭರಣ ಮತ್ತು ನಗದುಗಳನ್ನು ಸಹಿತ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಏನಂದ್ರೆ ರೈಡ್ ಮುಂದುವರಿತಾನೆ ಇದೆ ಏನಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಸುಧಾ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಆಸ್ತಿಗಿಂತ ಅತಿ ಹೆಚ್ಚಿನ ಆಸ್ತಿಯನ್ನ ಇವರು ಗಳಿಕೆ ಮಾಡಿದ್ದಾರೆ ಎಂಬ ಆರೋಪ ಇದೀಗ ಹೊರಬರ್ತಾ ಇರುವಂತದ್ದು ಯಾಕಂದ್ರೆ ಎಸಿಬಿ ಅಧಿಕಾರಿಗಳಿಗೆ ಇಲ್ಲಿ ಉದಾಹರಣೆಗೆ ಹೇಳಬೇಕಂದ್ರೆ ಮಹೇಶ್ ಎಂಬುವರ ಮನೆಗೆ ಬಂದಾಗ ಎಸಿಬಿ ಅಧಿಕಾರಿಗಳಿಗೆ ಒಂದು ಶಾಕ್ ಕಾದಿದೆ ಏನಂದ್ರೆ ಸಾಕಷ್ಟು ಆಸ್ತಿಯನ್ನು ಹೊಂದಿರುವಂತಹ ಮಹೇಶ್ ಅಂದ್ರೆ ಎಸಿಬಿ ಅಧಿಕಾರಿ ಆಗಿರುವ ಏನು ಕೆಎಸ್ ಅಧಿಕಾರಿ ಆಗಿರುವಂತಹ ಸುಧಾರ್ಗಿಂತನೂ ಅತಿ ಹೆಚ್ಚು ಆಸ್ತಿ ಇವರೇ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಇದೀಗ ಎಸಿಬಿ ಅಧಿಕಾರಿಗಳು ನೀಡಿರುವಂತದ್ದು ಸುಮಾರು 200 ಎಕರೆ ಜಾಗ ಆಗಿರ್ಬೋದು ಬಂಗಾರ ಆಗಿರ್ಬೋದು ಹಾಗೂ ಸಾಕಷ್ಟು ನಗದು ಸಹಿತ ಈಗ ಮಹೇಶ್ ಅವ್ರ ಮನೆಯಲ್ಲಿ ದೊರಕಿರುವಂತದ್ದು ಏನು ಒಂದೇ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಭೀಮನಕುಪ್ಪೆ ನಿವಾಸ ಏನು ಈ ಒಂದು ಏರಿಯಾದಲ್ಲಿನೇ 3 ಜನ ಏಜೆಂಟ್ರು ಇದ್ರು ಅದರಲ್ಲೂ ಬಹಳ ಪ್ರಮುಖವಾಗಿ ಮೊದಲು ಮಹೇಶ್ ಅವ್ರ ಮನೆ ಆಗಿರ್ಬಹುದು ಪ್ರಭು ಆಗಿರ್ಬಹುದು ಹಾಗೂ ರವಿ ಎನ್ನುವಂತವರ ಭೀಮನಕುಪ್ಪೆಯಲ್ಲಿರುವಂತಹ ಈ 3 ನಿವಾಸದ ಮೇಲೆ ಇದೀಗ ದಾಳಿ ನಡೀತಾ ಇರುವಂತದ್ದು ಲೀನಶ್ರೀ.